ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ವೈದೇಹಿಸ್ ಕಿಚನ್. ಇವತ್ತು ನಮ್ದು ಪ್ರೋಗ್ರಾಮ್ ಏನಂದ್ರೆ ಪಾನಿಪುರಿ ಚಾಲೆಂಜ್. ಪಾನಿಪುರಿ, ನನ್ನ ವೈಫ್ಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಸೊ ಯಾವಾಗಲೂ ಒಂದು ಚಾಲೆಂಜ್ ಮಾಡಬೇಕಂತ ಕೇಳ್ಕೊಳ್ತಾ ಇರೋದು. ಸೊ ಇವತ್ತು ಆ ದಿನ ಬಂದಿದೆ. ನಾನು ಯಾವಾಗ್ಲೂ ವಿನ್ ಆಗಿಲ್ಲ, ಏನು ಒಂದು ಪ್ಲೇಟ್ ಹತ್ತು ಪೀಸ್ ಅಂತ ಕಾಂಪಿಟೇಷನ್ ಮಾಡ್ಕೊಳ್ತಾ ಇದೀವಿ. ಇವತ್ತು ಏನೋ ಪ್ಲೇಟ್ ಅಲ್ಲಿ ಒಂದು 30 ಪೀಸ್ ಇಟ್ಕೊಂಡಿದ್ದಾರೆ, ಮತ್ತೆ ಜೀರಾ ಮಾಡಿದೆ. ಎಲ್ಲ ಮನೆಯಲ್ಲೇ ಮಾಡಿರೋದು, ಪೂರಿ ಮಾತ್ರ ಹೊರಗಡೆ ಔಟ್ಸೈಡ್ ಇಂದ ತಕೊಂಡಿರೋದು. ಸೊ ಇನ್ನು ಟೇಸ್ಟ್ ಮಾಡಿನೂ ನೋಡಿಲ್ಲ ಹೆಂಗಿದೆ ಏನನ್ನೋದು. ಏನಕ್ಕಂದ್ರೆ ನನಗೆ ಗೊತ್ತು ಅವ್ರು ಮಾಡಿರುವ ಅಡಿಗೆ ಯಾವಾಗ್ಲೂ ಚೆನ್ನಾಗಿರುತ್ತೆ, ಅದರಲ್ಲಿ ಏನು ಡೌಟ್ ಇರಲ್ಲ. ಟೇಸ್ಟ್ ಮಾಡಿ ತಿನ್ಬಹುದಾ, ತಿನ್ನಕ್ಕಾಗುತ್ತಾ ಅನ್ನೋದೆಲ್ಲ ಡೌಟೇ ಬರಲ್ಲ ನನಗೆ. ಸರಿ, ಇವತ್ತು ಮಾಡಿರ ಅವರಿಗೆ ಟೆಂಪ್ಟ್ ಆಗ್ತಾ ಇದೆ ಅಂತ ತಿನ್ನುವ ನಮ್ಗೆ ಹೆಂಗಿರುತ್ತೆ. ಓಕೆ, ಸೊ 30 ಈಚ್ ಪೂರಿ ಇದೆ, 30 ಪ್ಲೇಟ್ ಅಲ್ಲಿ 30 ಪೂರಿ ಇದೆ. ಸೊ ಏನೇನಿದೆ ಅಂದ್ರೆ 30 ಪೂರಿ ಇದೆ, ಅವರ ಹತ್ರ 30 ಪೂರಿ ಇದೆ, ನನ್ನ ಹತ್ರ 30 ಪೂರಿ. ಅದರಲ್ಲಿ ಆಲ್ರೆಡಿ ಮಸಾಲೆ ಫಿಲ್ ಆಗಿದೆ. ಸೊ ಟೈಮ್ ಸೇವ್ ಮಾಡಕ್ಕೆ ಯಾರು ಬೇಗ ಎಷ್ಟು ತಿನ್ನಕ ಆಗುತ್ತೆ ಅಂತ. ಇನ್ನೊಂದು ಜಲ್ಜೀರಾ. ಸೊ ಪಾನಿಪುರಿ ನೀರ್ ಅಂತೀವಿ, ಸೊ ಅದು ಇಬ್ಬರಿಗೂ ಸೆಪರೇಟ್ ಆಗಿ ತಗೊಂಡಿದೀವಿ. ಈಗ ಈ ಚಾಲೆಂಜ್ ಆದ ಮೇಲೆ ಒಂದು ಗ್ಲಾಸ್ ನೀರು ಅವಶ್ಯಕತೆ ಇದ್ರೆ ಮಾತ್ರ, ಒಂದು ಗ್ಲಾಸ್ ನೀರು ಕುಡಿದ್ರೆ ಕಂಪಲ್ಸರಿ ಇಲ್ಲ, ಹೊಟ್ಟೆ ತುಂಬಾರದು. ಸೊ ಇನ್ ಕೇಸ್ ಎಲ್ಲಾದ್ರೆ ಸಿಕ್ಕಾಕೊಂಡಿದ್ರೆ ಒಂದು ಫಸ್ಟ್ ಏಡ್ಗೋಸ್ಕರ ಒಂದು ಗ್ಲಾಸ್ ನೀರು ಇಟ್ಕೊಂಡಿದೀವಿ. ಸೊ 30 ಪೂರಿ ನಾವು ಸ್ಟಾರ್ಟ್ ಮಾಡ್ತೀವಿ, ಸೆಪರೇಟ್ ನೀರಿದೆ. ಓಕೆ, ಈ ಕಾಂಪಿಟೇಷನ್ ಅಲ್ಲಿ ಏನಂದ್ರೆ ಫಾಸ್ಟ್ ಯಾರು ಫಸ್ಟ್ ಮುಗಿಸ್ತಾರೋ ಅಥವಾ ಯಾರು ನನಗೆ ಸಾಕಪ್ಪ ಅಂತ ಮುಗಿಸ್ತಾರೋ ಅಲ್ಲಿ ಬಂದು ಕಾಂಪಿಟೇಷನ್ ಸ್ಟಾಪ್ ಆಗುತ್ತೆ. ಸೊ ಅಲ್ಲಿ ಸ್ಟಾಪ್ ಆಗಿದ ಮೇಲೆ ಎಷ್ಟು ಪೂರಿ ಮಿಕ್ಕಿದೆ ಅಂತ ನೋಡ್ತೀವಿ. ಈಗ ಬೈ ಚಾನ್ಸ್ ಅವರು 30 ತಕೊಂಡ್ರು, ನಾನು 30 ತಕೊಂಡಿದ್ದೇನೆ ಒಂದೇ ಟೈಮ್ ಅಲ್ಲಿ ಅಂದ್ರೆ ಎಕ್ಸ್ಟ್ರಾ ಇನ್ನೊಂದು ಪ್ಲೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅವಶ್ಯಕತೆ ಬರಲ್ಲ, ನನ್ ಮೇಲೆ ನನಗೆ ಧೈರ್ಯ ಇಲ್ಲ. ನಾನು ಇಷ್ಟು ತಿನ್ಲಿಲ್ಲ, ನಂಗೂ ಗೊತ್ತಿಲ್ಲ. ಸೊ ಆಲ್ ದಿ ಬೆಸ್ಟ್ ವೈದಿ, ಆಲ್ ದಿ ಬೆಸ್ಟ್ ಯು. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, 3, 2, 1 ಸ್ಟಾರ್ಟ್. ಫಸ್ಟ್ ಫಸ್ಟ್ ಕಾಲ್ ಇವರಿಗೆ ಪಾನಿಪುರಿ ಇಷ್ಟ ಇಲ್ಲ, ನನಗೋಸ್ಕರ ಚಾಲೆಂಜ್. ಅದು ನಂದೇ ಇನ್ನೂ ಸಹ ಮಿಕ್ಕಿದೆ, ಅವರದ್ದು ಖಾಲಿ ಆಗ್ತಾ ಇದೆ. ಅವ್ರಿಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ, ನಮ್ಗೆ ಇಷ್ಟ ಅಲ್ಲ. ಅದ ಇವರು ಮಾಡಿದ ಚೆನ್ನಾಗಿರುತ್ತೆ. ಹ್ಮ್,
ಫುಲ್ ಫಾಸ್ಟ್ ಕಲ್ಲ ವಿನಾಯ್ತು ಎಷ್ಟು 3 ಇದು ಪನಿಶ್ಮೆಂಟ್ ಏನಂದ್ರೆ 6 7 8 9 10 11 ತಿನ್ಬೇಕು ಮೂವತ್ತು ಪೂರಿ ನಾನು ತಿಂದಿದ್ದು ಚಾಲೆಂಜ್ಗೋಸ್ಕರ ಈಗ ಸ್ವಲ್ಪ ತಗೊಳ್ಳಿ ಅಂತ ಕೊಟ್ರು ನನ್ನ ಅಲ್ಲಿ ನನ್ನ ಕೈಲಿ ತಿನ್ನಕ್ಕಾಗಲ್ಲ ಚಾಲೆಂಜ್ ಕೊಟ್ರೆ ಮಾಡಬಹುದು ಅವಾಗ ಹೊಟ್ಟೆ ಕಣ್ಣು ಇದೆಲ್ಲ ಏನು ಇರಲ್ಲ ಚಾಲೆಂಜ್ ಚಾಲೆಂಜ್ ಆದ್ರೆ ಇನ್ನು ಒಂದು ಪೀಸ್ ಕೊಟ್ರು ಆಗಲ್ಲಪ್ಪ ಕಂಗ್ರಾಚುಲೇಷನ್ ಚೀಸ್ ಖರ ಖರ ಆಗಿದೆ ಪುರಿ ಇದು ಪಾನಿ ಅಲ್ಲ ನೋಡಿ ಥ್ಯಾಂಕ್ ಯು ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಓಕೆ ಸುಮ್ಮನೆ ಮನೆಯಲ್ಲಿ ಒಂದು ಚಾಲೆಂಜ್ ಒಂದು ಟೈಮ್ ಪಾಸ್ ಒಂದು ನಮಗೆ ಅಂತ ಒಂದು ಒಂದು ಬಾಂಧವ್ಯನ ಡೆವಲಪ್ ಮಾಡ್ಕೊಳ್ಳೋದು ಚಿನ್ ಸಣ್ಣ ಪುಟ್ಟ ಚಾಲೆಂಜಸ್ ಮನೆಯಲ್ಲಿ ಮಾಡೋದು ಅದರಲ್ಲಿ ಇದು ಒಂದು ಓಕೆ ಸೊ ಆವಾಗ ಒಂದು ಕಾಂಪಿಟೇಷನ್ ಚಾಲೆಂಜ್ ಅಂತ ಇದ್ರೇನೆ ಲೈಫ್ ಲೈಫ್ ಅಲ್ಲಿ ಕಾಂಪಿಟೇಷನ್ ಚಾಲೆಂಜ್ಗೆ ತುಂಬಾ ವಿಷಯಗಳು ಇದೆ ಅದರಲ್ಲಿ ನಮ್ಗೆ ಇರೋದು ಈ ತಿನ್ನುವ ವಿಷಯನು ಒಂದು ಓಕೆ ನಾನು ಫುಡ್ಡಿ ಅವರು ಫುಡ್ಡಿ ನಿಮ್ಗೆ ಈ ಚಾಲೆಂಜ್ ಇಷ್ಟ ಆಗಿದ್ರೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ ಟೈಪ್ ಚಾಲೆಂಜ್ ಇಷ್ಟ ಅಥವಾ ಯಾವ ರೆಸಿಪಿ ನಿಮ್ಗೆ ಬೇಕು ಅಂತ ಸೊ ಅದು ನಾವು ಪ್ರೆಸೆಂಟ್ ಮಾಡ್ತೀವಿ ನಿಮ್ಗೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ ಚಾಲೆಂಜ್ ಸಜೆಷನ್ ಕೊಡಿ ಟ್ರೈ ಮಾಡೋಣ ನೋಡೋಣ ಧನ್ಯವಾದಗಳು